ಮಹಿಳಾ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಎಲ್ಪಿಜಿ ಗ್ಯಾಸ್ ಬೆಲೆಯಲ್ಲಿ 100 ರೂಪಾಯಿ ಕಡಿತ ಮಾಡಿ ನಾರಿಶಕ್ತಿಗೆ ಬಲ ತುಂಬಿ ಮಹಿಳೆಯರಿಗೆ ಸಿಹಿ ಸುದ್ದಿ ನೀಡಲಾಗಿದೆ. ಇದರಿಂದ ದೇಶದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಭಾರ ಕಡಿಮೆಗೊಳಿಸಿದ್ದಾರೆ. ಜೊತೆಗೆ ನಾವು ಎಲ್ಲ ಕುಟುಂಬದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ವಹಿಸುವುದರೊಂದಿಗೆ ಆರೋಗ್ಯ ಭರಿತ ವಾತಾವರಣ ನಿರ್ಮಿಸುವುದಕ್ಕಾಗಿ ಈ ಯೋಜನೆಯನ್ನು ಕೈಗೊಂಡಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪದಲ್ಲಿದ್ದ ವೇಳೆ ಬೆಲೆ ಏರಿಕೆ ಹಾಗೂ ಇಳಿಕೆಯ ಹಣದಬ್ಬರ ಹೆಚ್ಚುತ್ತಿರುವ ಬಗ್ಗೆ ಇದಕ್ಕೆ ಕ್ರಮ ಕೈಗೊಂಡಿರುವ ಬಿಜೆಪಿ, ಭರತಕ್ಕಿ ಬೆಲೆ, ಗೋಧಿ ಹಿಟ್ಟು, ಖ್ಯಾತ ತೈಲ ಪೂರೈಕೆಯೊಂದಿಗೆ ಈಗ ಅಡುಗೆ ಅನಿಲ ಬೆಲೆ ಕಡಿತ ನಿರ್ಧಾರವನ್ನು ಕೈಗೊಂಡಿದೆ.